ಸ್ಟೂಡೆಂಟ್ಸ್ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ ಅಲ್ಲಿ ಇನ್ನೂ ಒಂದು ಕ್ವಶನ್ ಇದೆ ನೋಡ್ಕೊಡಿ ಆಲ್ಫಾ ಲಿಮಿಟೆಡ್ ಅಂಡ್ ಬೇಟಾ ಲಿಮಿಟೆಡ್ ಡಿಸೈಡೆಡ್ ಟು ಅಮಾಲ್ಗಮೇಟ್ ಆನ್ 31st March 2020 ಆನ್ ದಟ್ ಡೇ ದ ಪೊಸಿಷನ್ ವಾಸ್ ಆಸ್ ಫಾಲೋಸ್ ಆಲ್ಫಾ ಕಂಪನಿ ಲಿಮಿಟೆಡ್ ಹ್ಯಾವಿಂಗ್ ಟೋಟಲ್ ಅಸೆಟ್ಸ್ ಆಫ್ 77,400 ಟೋಟಲ್ ಲಯಬಿಲಿಟಿ 25,800 ಬೇಟಾ ಲಿಮಿಟೆಡ್ ಕಂಪನಿ ಟೋಟಲ್ ಅಸೆಟ್ಸ್ 56,880 ಅಂಡ್ ಟೋಟಲ್ ಲಯಬಿಲಿಟಿ 14,880 The share capital of combined company is 4,000 to be 4,800 preference shares of 10 each and the balance in equity shares of 5 each fully paid. The allocation of shares between Alpha Limited and Beta Limited is equal. The allocation of shares between Alpha and Beta Limited is equal except the surplus capital of any company is to be discharged in preference shares. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಂಡ್ ಶೋ ದ ಡೀಟೇಲ್ಸ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಶೇರ್ಸ್ ಅಂತ ಹೇಳಿದ್ದಾರೆ ಸೊ ಈಗ ಅವನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಟೋಟಲ್ ಅಸೆಟ್ಸ್ ಬರುತ್ತೆ ಟೋಟಲ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ ಆಲ್ಫಾ ಕಂಪನಿದು ಕೊಟ್ಟಿದ್ದಾರೆ ಬೇಟಾ ಕಂಪನಿದು ಕೊಟ್ಟಿದ್ದಾರೆ ಈ ಕೊಟ್ಟಿರ್ತಕ್ಕಂತಹ ಅಸೆಟ್ಸ್ ಲಯಬಿಲಿಟೀಸ್ ಅಲ್ಲಿ ನೆಟ್ ಅಸೆಟ್ ಬೇಸಿಸ್ ಮೇಲೆ ನೀವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಮಾಡೋಣವೇ ಮಾಡೋಣ ಈಗ ಈ ಪ್ರಾಬ್ಲಮ್ ನ ಮಾಡೋದು ಬಹಳ ಬಹಳ ಸುಲಭ ಓಕೆನಾ ಒಂದು ಸ್ಟೇಟ್ಮೆಂಟ್ ಮಾಡೋದು ಅಷ್ಟೇ ಏನಂತ ಮಾಡ್ತೀರ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಟು ಯಾರ್ಯಾರಪ್ಪ ಅವರು ಎಕ್ಸ್ ಕಂಪನಿ ಆಲ್ಫಾ ಅಂಡ್ ಬಿ ಲಿಮಿಟೆಡ್ ಓಕೆನಾ ಇದನ್ನ ಫಸ್ಟ್ ಟೋಟಲ್ ಕಾಲಮ್ ಅಂತ ಹಾಕೊಳ್ತೀನಿ ಇದನ್ನ ಬಿ ಲಿಮಿಟೆಡ್ ಹಾಕೊಳ್ತೀನಿ ಇದನ್ನ ಎ ಲಿಮಿಟೆಡ್ ಅಂತ ಹಾಕೊಳ್ತೀನಿ ಆಗ್ಬೋದಾ ಓಕೆ ಸರ್ ನಾನು ಎಲ್ಲ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಎಲ್ಲ ಕೂಡ ಒಂದೇ ಒಂದು ಸ್ಟೇಟ್ಮೆಂಟ್ ಅಲ್ಲೇ ತೋರಿಸ್ತೀನಿ ಸೊ ದಟ್ ನಿಮ್ಗೆಲ್ರಿಗೂ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಫಸ್ಟ್ ನಾವು ನೆಟ್ ಅಸೆಟ್ ಹೆಂಗೆ ಅಂತ ನೋಡೋಣ ಫಸ್ಟ್ ಟೋಟಲ್ ಅಸೆಟ್ಸ್ ಆಫ್ ಟೋಟಲ್ ಅಸೆಟ್ಸ್ ಎ ಲಿಮಿಟೆಡ್ ಎಷ್ಟು ಇದೆ ಹೇಳಿ ಆಲ್ಫಾ ಕಂಪನಿ 77,400 ಇದೆ ಬಿ ಲಿಮಿಟೆಡ್ ಎಷ್ಟು ಇದೆ ನೋಡಿ 56,880 ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ ಆಡ್ ಮಾಡಬೇಕು 14,113 134,280 ಬರುತ್ತೆ ಕರೆಕ್ಟ್ ಏನಪ್ಪ ಲೆಸ್ ಲಯಬಿಲಿಟೀಸ್ ಎ ಲಿಮಿಟೆಡ್ ಎಷ್ಟ್ ಇದೆ ಬಿ ಲಿಮಿಟೆಡ್ ಎಷ್ಟ್ ಇದೆ 25,800 ಮತ್ತೆ 14,880 ಇದೆ ಕರೆಕ್ಟಾ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 40,680 ಬರುತ್ತೆ ಕರೆಕ್ಟ್ ಏನಪ್ಪ ದಿಸ್ ಈಸ್ ಕಾಲ್ಡ್ ಆಸ್ ನೆಟ್ ಅಸೆಟ್ ಇದೇನಿದು ನೆಟ್ ಅಸೆಟ್ ಓಕೆನಾ ಈಗ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿದ್ರೆ 51,600,002 and 42,000 ಇವೆರಡು ಟೋಟಲ್ ಮಾಡಿದ್ರೆ 93,600 ಟೋಟಲ್ ಬರುತ್ತೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಗೈಸ್ ಕರೆಕ್ಟ್ ಕರೆಕ್ಟ್ ಈಗ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ ಇಷ್ಟು ಗೊತ್ತಾದ್ರೆ ನಮಗೆ ಎಷ್ಟು ಪರ್ಚೇಸ್ ಕನ್ಸಿಡರೇಷನ್ ಎ ಲಿಮಿಟೆಡ್ ಎಷ್ಟು ಕೊಡಬೇಕು ಬಿ ಲಿಮಿಟೆಡ್ ಎಷ್ಟು ಕೊಡಬೇಕು ಅವ್ರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಈ ಟೋಟಲ್ ಕ್ಯಾಪಿಟಲ್ ಇದಲ್ವಾ 43,600 ಇದರಲ್ಲಿ 4,800 ಪ್ರಿಫರೆನ್ಸ್ ಶೇರ್ಸ್ 10 ರೂಪಾಯಿ ಪ್ರಕಾರ 48,000 ರೂಪಾಯಿ ಇಬ್ಬರಿಗೂ ಕೊಡ್ತಾರಂತೆ ಎಷ್ಟೆಷ್ಟು ಕೊಡ್ತಾರೆ ಗೊತ್ತಿಲ್ಲ ಇಬ್ಬರಿಗೂ ಈಕ್ವಲ್ ಆಗಿ ಕೊಡ್ತೀವಿ ಅಂತ ಹೇಳ್ತಾರೆ ಓಕೆನಾ ಇನ್ನು ಉಳಿದಿದ್ದನ್ನ ಏನ್ ಮಾಡ್ತಾ ಇರುತ್ತೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅದನ್ನು ಇಬ್ಬರಿಗೂ ಕೊಡ್ತಾರಂತೆ ಅದನ್ನು ಏನ್ ಮಾಡ್ತಾ ಇರುತ್ತೆ ಇಬ್ಬರಿಗೂ ಕೊಡ್ತಾರಂತೆ ಹಾಗಾದ್ರೆ ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಪಿಸಿ ಓಕೆನಾ 51,600 42,000 ಕರೆಕ್ಟಾ ಇದು 93,000 ಬಂತು ಕರೆಕ್ಟ್ ಏನಪ್ಪ ಬರ್ತಾ ಇಲ್ವಾ ಬಂತು ಹಾಗಾದ್ರೆ ಇದರಲ್ಲಿ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ 48,000 ರೂಪಾಯಿ ಎಷ್ಟು ಏನ್ ಕೊಡ್ತಾ ಇದಾರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದಾರೆ ಕರೆಕ್ಟ್ ಏನ್ರಿ ಅದ್ ಹೆಂಗ್ ಬಂತು 48,000 4,800 ಪ್ರಿಫರೆನ್ಸ್ ಶೇರ್ಸ್ 10 ರೂಪಾಯಿ ಪ್ರಕಾರ ಕೊಡ್ತಾ ಇದ್ದಾರೆ ಕರೆಕ್ಟ್ ಏನಪ್ಪ ಇದಕ್ಕಿಂತ ಈಸಿಯಾಗಿ ದೇವರೊಡೆಗೂ ನನಗ್ ಬರೋಲ್ಲ ಓಕೆನಾ
48,000 ರೂಪಾಯಿ ಟೋಟಲ್ ಇಬ್ಬರಿಗೂ ಕೊಡ್ತಾ ಇರೋದು ಕರೆಕ್ಟ್ ಅಂದ್ರೆ ಇಬ್ಬರಿಗೂ ಎಷ್ಟು ಕೊಡ್ತಾ ಇರೋದು 48,800 ಕೊಡ್ತಾ ಇದೆ ಈಗ ಇನ್ನು ಮಿಕ್ಕಿದ್ದು ಏನು ಕೊಡ್ತಾ ಇದ್ದಾರಪ್ಪ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ ಕರೆಕ್ಟಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕರೆಕ್ಟಾ ಇನ್ನು ಎಷ್ಟು ಬರುತ್ತಪ್ಪ ಟೋಟಲ್ 45,600 ಇದು 93,600 ಓಕೆನಾ 22,800 बरता है करेक्ट अलग टोटल पीसी सरी हो तो करेक्ट सरी हो तो आदरे सर प्रिफरेंसेस यंग सर कोड़ो दो यंग सर मारो दो प्रिफरेंसेस हो नोडी 42,000 नल्ले अवध टोटल पीसी नल्ले इक्विटी शेयर्स एस्कोटी दीवी 22,000 एट वो दिन कोड़ती दी प्रिफरेंसेस नल्ले ये स्टा कोड़ो दो एस्कोटी वा $19,200 allocation of shares between alpha limited beta limited is equal except that surplus capital of the any company is to be discharged preference shares ಅಂತ ಹೇಳಿದ್ದಾರೆ ಹೌದಾ surplus should be discharged preference shares ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ 93600 ಅಲ್ಲಿ total preference shares ಕೊಡೋದು ಅವನು ಕೊಟ್ಟಿದ್ದಾನೆ 4800 into 10 ಅದು ಇಬ್ಬರಿಗೂ ಹಂಚಬೇಕು ಈಕ್ವಲ್ ಆಗಿ ಅದನ್ನ ಆಮೇಲೆ ಹಂಚೋಣ ಅದಾದ್ಮೇಲೆ ಏನು ಬರುತ್ತಪ್ಪ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತೆ ಐ ಮೀನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ ಇದು ಇಬ್ಬರಿಗೂ ಅಂಚಿದ್ರೆ ಎಸ್ಎಸ್ ಬರುತ್ತೆ 22800 22800 ಹಾಗಾದ್ರೆ ಇವನು ಕೊಡಬೇಕಾಗಿರೋ ಟೋಟಲ್ ಪಿಸಿ 42000 ಅಲ್ಲಿ 22800 ಈಕ್ವಿಟಿ ಕೊಟ್ರೆ ಇನ್ನು ಉಳಿದಿದ್ದೇ ಕೊಡಬೇಕು ಪ್ರಿಫರೆನ್ಸ್ ಕೊಡಬೇಕು ಇವನಿಗೆ 51600 ಅಲ್ಲಿ ಇಷ್ಟು ಕೊಟ್ಬಿಟ್ಟು ಇನ್ನು ಎಷ್ಟು ಕೊಡಬೇಕು 28,800 ಹಾಗಾದ್ರೆ ಇವನಿಗೆ ಅಂದ್ರೆ ಎ ಲಿಮಿಟೆಡ್ ಗೆ ಎಕ್ಸ್ಟ್ರಾ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಬಂದಂಗ ಆಯ್ತು ನೋಡಿ 28,800 ಮೈನಸ್ 19,200 ಹೇಳಿ ಬೇಕನೆ 9,600 ಎಕ್ಸ್ಟ್ರಾ ಬಂದಿದೆ ಅರ್ಥ ಆಗ್ತಾ ಇದೆಯಾ ಯಾಕೆ ಅಂದ್ರೆ ಅವನತ್ರ ಸರ್ಪ್ಲಸ್ ಕೊಡಬೇಕು ಅವನಿಗೆ ನಾವು ಅರ್ಥ ಆಗ್ತಾ ಇದೆ ಅವನಿಗೆ ಏನು ಕೊಡಬೇಕು ಜಾಸ್ತಿ ಕೊಡಬೇಕಾಗಿದೆ ಓಕೆ ಅದಕ್ಕೋಸ್ಕರ ಅವರಿಗೆ ಹೆಚ್ಚು ಪ್ರಿಫರೆನ್ಸ್ ಶೇರ್ಸ್ ಅನ್ನು ಕೊಡ್ತಾ ಇದೆ ಬಟ್ ಈಕ್ವಿಟಿ ಶೇರ್ಸ್ ಮಾತ್ರ ಇಬ್ಬರಿಗೂ ಏನಾಗಬೇಕು ಅಂತ ಈಕ್ವಲ್ ಆಗಿ ಹಂಚಬೇಕು ಅಂತ ಪ್ರಿಫರೆನ್ಸ್ ಶೇರ್ಸ್ ಈಕ್ವಲ್ ಆಗಿ ಅಲ್ಲ ಯಾರಿಗೆ ಎಕ್ಸೆಸ್ ಬರುತ್ತೋ ಯಾರಿಗೆ ಕ್ಯಾಪಿಟಲ್ ಯಾರಿಗೆ ಹೆಚ್ಚಿಗೆ ಕೊಡಬೇಕಾಗುತ್ತೋ ಅವರಿಗೆ ಹೆಚ್ಚು ಪ್ರಿಫರೆನ್ಸ್ ಶೇರ್ಸ್ ಅನ್ನು ಕೊಡ್ತಾ ಇದೆ ಕ್ಲಿಯರಾ ಈಗ ಲಾಸ್ಟ್ ಪಾಯಿಂಟ್ ನಮ್ಮದು ಮೇನ್ ಆನ್ಸರ್ ಬಂದಿಲ್ಲ ಇನ್ನು ನಮಗೆ ಅರ್ಥ ಆಗ್ತಿದ್ಯಾ ಈಗ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕರೆಕ್ಟ್ ಏನಪ್ಪ ಈಗ ಪ್ರಿಫರೆನ್ಸ್ ಶೇರ್ಸ್ ಇವರಿಗೆ ಎಷ್ಟಪ್ಪ ಕೊಡ್ತಾ ಇದೀವಿ 28,800 ಒಂದು ಪ್ರಿಫರೆನ್ಸ್ ಶೇರ್ ಬೆಲೆ ಎಷ್ಟು ಅಂತೆ 10 ರೂಪಾಯಿ ಎಷ್ಟು ಬರುತ್ತೆ 2,880 ಶೇರ್ಸ್ ಬರುತ್ತೆ ಕರೆಕ್ಟ್ ಸರ್ ಇವರಿಗೆ ಎಷ್ಟು ಕೊಡ್ತಾ ಇದೀವಿ 19200 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ಸ್ ಟು 1920 ಕರೆಕ್ಟ್ ಅಲ್ಲಿಗೆ ಒಟ್ಟು 48000 ಡಿವೈಡೆಡ್ ಬೈ 10 4,800 ಕೊಡ್ತಾ ಇದೆ ಸರಿ ಹೇಳ್ತೇನಪ್ಪ ಸರಿ ಹೇಳ್ತೀನಿ ಸರ್ ನೆಕ್ಸ್ಟ್ ಇದು ನಂಬರ್ 1 ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಒನ್ ಈಕ್ವಿಟಿ ಶೇರ್ ಪ್ರೈಸ್ ಎಷ್ಟಪ್ಪ 5 ರೂಪೀಸ್ 22,800 ಡಿವೈಡೆಡ್ ಬೈ 5 4,560 ಶೇರ್ಸ್ 22,800 divided by 5, 4,560. Correct? You will get 45,600 divided by 5, 9,120.
ಕ್ಲಿಯರ್ ಏನಪ್ಪ ಸರ್ ಇಷ್ಟು ಮಾಡಿದ್ರೆ ನಿಮಗೆ 14 ಮಾರ್ಕ್ಸ್ ಕೊಡ್ತಾರೆ ಇದು 15 ಮಾರ್ಕ್ಸ್ ಕ್ವೆಶ್ಚನ್ ಗೊತ್ತಾ ನಿಮಗೆ ಬಟ್ ಯಾರಿಗೂ ಐಡಿಯಾನೇ ಇಲ್ಲ ಈ ತರ ಮಾಡಬೇಕು ಅಂತ ಕರೆಕ್ಟಾ ಎಸ್ ಆರ್ ನೋ ಅರ್ಥ ಆಯ್ತಾ ಇಲ್ವಾ ನಿಮಗೆ ಇನ್ನೊಂದ್ಸರಿ ಹೇಳ್ಬೇಕಾ ಇನ್ನೊಂದ್ಸರಿ ಇನ್ನೊಂದ್ಸರಿ ಹೇಳಿ ನಮಗೆ ಟೋಟಲ್ ಪಿಸಿ ಬಂತು ಕರೆಕ್ಟ್ ಏನಪ್ಪ ಇದು ಈ ಅಮೌಂಟ್ ಗೆ ನಾವು ಈಕ್ವಿಟಿ ಪ್ರಿಫರೆನ್ಸ್ ಎರಡು ಕೊಡ್ತಾ ಇದ್ವಿ ಬಟ್ ಒಂದು ಕ್ಲೂ ಏನ್ ಕೊಟ್ಟಿದ್ದಾನೆ 44,800 ಪ್ರಿಫರೆನ್ಸ್ ಶೇರ್ಸ್ 10 ರೂಪೀಸ್ ಪ್ರಕಾರ ಕೊಡ್ತಾ ಇದಾರೆ ಅಂತ ಹೇಳ್ತಾರೆ ಈಗ ಟೋಟಲ್ ಪಿಸಿ ನಲ್ಲಿ ಓಕೆನಾ 48,000 ಪ್ರಿಫರೆನ್ಸ್ ಶೇರ್ ಕೊಟ್ರೆ ಇನ್ ಮಿಕ್ಕಿದ ಏನೋ ಈಕ್ವಿಟಿ ಶೇರ್ಸ್ ಕೊಡ್ತಾರೆ ಅವನ್ ಏನ್ ಹೇಳಿದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಈಕ್ವಿಟಿ ಶೇರ್ಸ್ ನ ಇಬ್ಬರಿಗೂ ಈಕ್ವಲ್ ಆಗಿ ಕೊಡ್ತಾ ಇದೀವಿ ಈಕ್ವಲ್ ಆಗಿ ಕೊಟ್ರೆ ಒಬ್ಬೊಬ್ಬರಿಗೆ 22,800 28,800 ಹೌದಾ ಹಾಗಾದ್ರೆ ನಮಗೆ ಈ ಪಾಯಿಂಟ್ ಅಲ್ಲಿ ಓಕೆನಾ ಇವನಿಗೆ 42,000 ಕೊಡಬೇಕಾಗಿತ್ತು ಅದರಲ್ಲಿ 22,800 ಈಕ್ವಿಟಿ ಕೊಟ್ರೆ ಇನ್ನು ಉಳಿದಿದ್ದ ಏನ್ ಕೊಡ್ತೀವಿ ಪ್ರಿಫರೆನ್ಸ್ ಶೇರ್ಸ್ ಕೊಡ್ತೀವಿ ಇವನಿಗೆ 51,600 ಟೋಟಲ್ ಶೇರ್ ಕ್ಯಾಪಿಟಲ್ ಕೊಡಬೇಕು ಪಿಸಿ ಕೊಡಬೇಕು ಪರ್ಚೇಸ್ ಕನ್ಸಿಡರೇಷನ್ ಅದರಲ್ಲಿ 22,800 ಏನ್ ಕೊಟ್ಟಿದೀವಿ ಈಕ್ವಿಟಿ ಕೊಟ್ಟಿದೀವಿ ಇನ್ನು ಉಳಿದಿದ್ದ ಏನ್ ಬರುತ್ತೆ ಪ್ರಿಫರೆನ್ಸ್ ಶೇರ್ಸ್ ಕೊಡ್ತೀವಿ ಅರ್ಥ ಆಯ್ತಾ ಈಸಿ ಇಲ್ವಾ ಬರ್ಕೊಳ್ಳಿ